ಬಸವರಾಜ ಬೊಮ್ಮಾಯಿ ಈ ಕೂಡಲೇ ಹಣಕಾಸು ಇಲಾಖೆಗೆ ಓರ್ವ ಸಚಿವರನ್ನ ನೇಮಕ ಮಾಡಬೇಕು. ಮೈಸೂರಿನಲ್ಲಿ ಎಂಎಲ್ಸಿ ವಿಶ್ವನಾಥ್ ಒತ್ತಾಯಿಸಿದ್ದು, ಮುಖ್ಯಮಂತ್ರಿ ಬೊಮ್ಮಾಯಿ ಬಳಿ 8-10 ಇಲಾಖೆಗಳಿದೆ. ಯಾವ ಇಲಾಖೆ ಸಿಎಂ ಬಳಿ ಇರುತ್ತದೆಯೋ ಅದು ಸತ್ತು ಹೋಗುತ್ತದೆ. ಈ ಹಿಂದೆ ದೇವರಾಜ ಅರಸು, ವೀರಪ್ಪ ಮೊಯ್ಲಿ ಅಂತವರು ಹಣಕಾಸು ಖಾತೆಯನ್ನ ತಾವೇ ನಿಭಾಯಿಸದೆ ಇತರರಿಗೆ ನೀಡಿದ್ದರು. ಹಣಕಾಸು ಖಾತೆ ನಿಭಾಯಿಸಲು ಹೆಚ್ಚು ಸಮಯ ಬೇಕು, ಆದರೆ ಸಿಎಂಗೆ ಹೆಚ್ಚು ಸಮಯ ಕೊಡಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆ ಸಿಎಂ ತಮ್ಮ ಬಳಿ ಇರುವ ಹಣಕಾಸು ಖಾತೆಯನ್ನ ಬೇರೆಯವರಿಗೆ ನೀಡಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಸಲಹೆ ನೀಡಿದರು. ಇಲ್ಲಿ ಸಮಯ ಇಷ್ಟೆಲ್ಲ ಮುಗಿಸಿ ನಾವು ದುಡ್ಡು ಸಾಲಲಿಲ್ಲ ಅಂತೇಳಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ತಿರುಗಿ ಸಾಲ ತರಕ್ಕೆ ಹೋಗಿ. ನಾವು ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ನಾವು ಹಿಂದೆನೂ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ್ಲೂ ನಾನು ಮತ್ತು ನಮ್ಮ ಪರಮೇಶ್ವರ್ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಸಲಹೆ ಕೊಟ್ಟರು, ಸರ್ ಬೇಡಿ, ನೀವು ಫುಲ್ ಫ್ಲೆಡ್ಜ್ಡ್ ಚೀಫ್ ಮಿನಿಸ್ಟರ್ ಆಗಿರಿ, ಈ ಫೈನಾನ್ಸ್ ಯಾರಿಗಾರು ಇನ್ನೊಬ್ಬ ಅದ್ರಲ್ಲಿ ಸ್ವಲ್ಪ ಎಕ್ಸ್ಪರ್ಟೈಸ್ ಇರೋವ್ನಿಗೆ ಕೊಡಿ, ನೀವು ನೋಡ್ಕೊಳ್ಳೋಕೆ ನಿಮ್ಗೆ ಸಮಯ ಆಗೋಲ್ಲ. ಈವನ್ ಕೃಷ್ಣ ಅವ್ರಿಗೂ ಹೇಳಿ, ಇವರಿಗೆ ಹೇಳಿಬಿಟ್ಟು ಜಗಳ ಆಗಿಬಿಡ್ತು ನನಗೆ ಕುಮಾರಸ್ವಾಮಿ ಅವರು. ಹಾಗಾದ್ರೆ ನನಗೆ ಬುದ್ಧಿ ಇಲ್ವೋ, ನನಗೆ ಆ ಶಕ್ತಿ ಇಲ್ವೋ ಹಣಕಾಸು ನೀಡ್ತೀನಿ? ನಿಮಗೆ ಬುದ್ಧಿನೂ ಇದೆ, ಶಕ್ತಿನೂ, ಸಮಯ ಇಲ್ಲಿದೆ. 120,000 ಕೋಟಿ ರೂಪಾಯಿ ಸಂಗ್ರಹ ಮಾಡುವಂಥ ಇಲಾಖೆ, ಬಿಕಾಸ್ ನಾನು ದಿ ಫ್ಲೋರ್ ಆಫ್ ದಿ ಹೌಸ್ ಕೂಡ ಮಾತಾಡಿದ್ದೀನಿ. ದಯಮಾಡಿ ಮುಖ್ಯಮಂತ್ರಿಗಳು, ಎಕ್ಸ್ಪೆಂಡಿಚರ್ ಸೈಡ್ ನೀವು ಇಟ್ಕೊಳಿಬೇಕಾರೆ, ಬಡ್ಜೆಟ್ ಕಲೆಕ್ಷನು, ರಿಸೋರ್ಸಸ್ಸು ಇವೆಲ್ಲನೂ ಒಬ್ಬನಿಗೆ ಕೊಡಿ. ಈಗ ತಮಿಳ್ನಾಡಲ್ಲಿದೆ, ಆಂಧ್ರದಲ್ಲಿದೆ, ದೇರ್ ಇಸ್ ಎ ಸೆಪರೇಟ್ ಮಿನಿಸ್ಟರ್ ಫಾರ್ ದಿಸ್, ಅವ್ನು ನೋಡ್ಕೋತಾನೆ ಎಲ್ಲನೂ. ಇವತ್ತು ನಿಮ್ಮ ಟೈಮಲ್ಲಿದೆ, ನಿಮಗೆ ನಿಮ್ಗೆ ಇಲ್ಲದೇ ಇರೋದ್ರಿಂದ ಇವತ್ತೇನಾಗಿದೆ, ಮುಖ್ಯಮಂತ್ರಿಯ ಮೂಗಿನ ಅಡಿಯಲ್ಲೇ ಅವರ ಇಲಾಖೆಯಲ್ಲಿ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಅಂತಂದರೆ ಯಾರ ಹತ್ರ ಹೇಳ್ಕೊಳ್ಳೋದು, ಯಾರ ಹತ್ರ ಹೇಳ್ಕೊಳ್ಳೋದು? ಅದು ರಿಸೋರ್ಸಸ್ ನಮ್ಮ ಚೆನ್ನಾಗಿ ಆದರೆ ನಮ್ಮ ರಾಜ್ಯದ ಆಡಳಿತ ಅಭಿವೃದ್ಧಿ ಚೆನ್ನಾಗಿ ಆಗ್ತದೆ. ರಿಸೋರ್ಸಸ್ ಈ ಥರ ಆಗಿಬಿಟ್ರೆ ನಾವು ಯಾವ ರೀತಿಯಲ್ಲಿ ನಮ್ಮ ರಾಜ್ಯನ ಮುಂದೆ ನೋಡಿ ಹೇಗೆ ಒಂದೊಂದು 2 ಐಟಮ್ ಹೇಳ್ತೀನಿ ಅಷ್ಟೇ. ಈಗ ಇಷ್ಟೆಲ್ಲ ಮುಗಿಸಿ ನಾವು ದುಡ್ಡು ಸಾಲಲಿಲ್ಲ ಅಂತೇಳಿ